ಏಳು ಹೆಡೆಯ ಹಾವ ಹಿಡಿದು ಭತ್ತ ನಂದಿದ್ದೆ ಭಾಗ ಹತ್ತು ಮೆಟ್ಟಿನ ಹುಲಿಯಾಗಿದ್ದು ಭತ್ತ ನಂದಿದ್ದೆ ಮಲ್ಯಾರಟ್ಟಿ ಹ್ಯಾಂಗ ನೋಡು ಚಂದಾಗೈತಿ ಮಲ್ಯಾರಟ್ಟಿ ಹ್ಯಾಂಗ ನೋಡು ಚಂದಾಗೈತಿ ಊರ ಮುಂದಲ ಕರಿಯವ್ವ ಕುಂದಂಗೈತಿ ಮಾಲಕ್ಕ ನೋಡಿದ್ರೆ ಕಾಸಿ ನೋಟ ಇದ್ದಾಳೆ ಯೇಸೊಂದು ನೆರಿಗೆ ಹೊಂದವಳೆ ಯೇಸೊಂದು ನೆರಿಗೆ ಹೊಯ್ದವಳೆ ಮಾಲಕ್ಕ ಪಾಟಿಗ ಕೇಳು ಕೊನೆ ಸೆರಗ ರಾಜರಾಮನ ಕರೆಸಿಕೊಂಡು ಮಗಡೆ ಆಡ್ತಾರೋ ಮಂಗ ರಾಜರಾಮನ ಕರೆಸಿಕೊಂಡು ಮಗಡೆ ಆಡ್ತಾರೋ ಮಂಗ ಆಜುಬಾಜಿನ ಹುಡುಗಿಯರೆಲ್ಲ ಕುಣಿದಾಡ್ತಾರೋ ಈ ಮುಗ್ದ ನೆಟ್ಟಿಗೆ ಮಾತಾಡದೆ ಬರ್ತಾರೆ ಬಸವಣ್ಣರು ಅವನ ಜೊತೆ ಮಾತಾಡ್ತಾರೋ ಮಂಗ ಅವನ ಜೊತೆ ಮಾತಾಡ್ತಾರೋ ಮಂಗ ವಾಲ್ಯಾರ್ ಹುಡುಗ ಮುಚ್ಚಾಳೆ ನಿಂಗೆ ಆತಾಕೋ ನೋಡಕ್ ಆಸೆಯಾದ್ರ ಆ ಬ್ಯಾಲಿ ತವ ಒತಿ ಕಾಟನ್ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ನೋಡ್ತೀವಿ ಗದ್ದಿತವ ಹೋಗ್ಯಾಳ ಕೆಂಚಿನ ಸಂಗಡ ಗದ್ದಿತವ ಹೋಗ್ಯಾಳ ಆಗ್ಲೇ ಗದ್ದಿತವ ಅಲ್ಲ ಬ್ಯಾಟಿ ಆಡಕ್ ಹೋದ್ಲು ಅಂತ ಗದ್ದಿಗೆ ಹೋಗಿ ಗಿಡಕ್ ಹೋಗ್ತಾಳ ಗಿಡಕ್ ಹೋಗಿ ಬ್ಯಾಟಿ ಆಡ್ಕೊಂಡು ಬರ್ತಾಳ ಬಂದ ಬ್ಯಾಟಿಗೆ ಹೋದಳಂತಲ್ಲಪ್ಪ ಈ ಬ್ಯಾಟಿ ಹುಡುಗಿ ಅಲ್ಲ ಬ್ಯಾಟ್ರಿ ಗಿಟ್ಟಿ ಬಿಡ್ರು ಅಂತಾರ ಬಸವಣ್ಣರು ಬ್ಯಾಟ್ರಿ ಅಂದಪ್ಪ ಬಿಡಕ್ಕಾದಿತ್ತು ನನ್ ಬಾಯಕ್ ಆಗ್ಲಿ ನೀರ್ ಸುದ ಆಗತ್ತಲ್ಲ ಹೇಳಿದ ಸುಮ್ಮನೆ ಮತ್ತೆ ಅಕ್ಕಪ್ಪ ಬಸವಣ್ಣರಿಗೆ ಮಾತು ಕೊಡ್ಬೇಕಿತ್ತು ಆತಿ ಮಾತಾಯ್ತು ಕೆಲ್ಸ ಆತು ಹೆಂಗೈತಲೇ ಹೊರತಾ ಅಲ್ಲ ಉಜ್ಜಣ್ಣ ನಿಮ್ ಮಗನ್ಗೆ ಪಾತ್ರೆ ಬರಲ್ಲ ಒಂದೇಲ್ಲ ಕರೇನಾ ಇನ್ಕಾನ್ ಮೇಲೆ ನಿಂತಂಗೆ ಬಂದ್ಬಿಡು ಅಂದ್ರಂತೆ ಹೌದಾ ರುದ್ರ ಫುಟ್ ಬಟ್ಟೆಗೆ ಒಂದೇ ಕಿರ್ದಿ ಕಾಲ್ ಕಿತ್ತಂತೆ ರಾಜರು ಏನ್ ಮಾಡ್ತಾರ ಅವನೇ ಆ ಕಪ್ಪ ಹೆದರ್ಕೊಂತಾನೆ ಅವನೇ ನಿನ್ನ ಗುಪ್ಪಚ್ಚಿನ ಗುಪ್ಪಚ್ಚಿ ಅಂತ ನೀವು ಕೇಳೋದ್ ಯಾಕೆ ಮಾತು ಬೇಡ ಅನ್ನೋದ್ ಯಾಕೆ ಒಳ್ಳೆ ಪರ್ಸೆಂಟ್ ಮಕ್ಳು ಸವಾಸ ಅಂಕಗಳು ಸುದ್ದಿ ಯಾಕೆ ಹೇಳಪ್ಪ ಬ್ಯಾಸ ಆಗತ್ತೆ ಹೇಳಪ್ಪ ಬ್ಯಾಡ ಅಂದ್ರೆ ಬಿಡ್ತೀಯ ನೀನು ಹೇಳು 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 ಹೇಳಿ ಸಾಹಿತ್ಯ ನಮ್ಮ ಹೇಳಪ್ಪ ಹೇಳು ಸುಮ್ಕೆ ನನ್ನ ಮಾತು ಬೇಕಂದ್ರ ಒಂದು ತೊಟ್ಟು ಚೌಡವನ್ ಕೊಡಿ ಮುದಿನ ತಲೆ ಹಂಗಂದ್ರೇನಪ್ಪ ಚೌಡವ್ವ ಅಂದ್ರೆ ತಿಳಿ ನೀವು ನನ್ನ ಮಾತು ಹೆಂಗಪ್ಪ ತಿಳ್ಕೊಂತೀರಿ ಗೊತ್ತಪ್ಪ ನಿನ್ ಚೌಡವ್ವ ಗೊತ್ತಿರುವ ನನಗೆ ಏ ಆ ಕೆಂಜ ಮೊನ್ನೆ ನಾವು ನೋಡ್ರು ಅವನ್ ತೈತೈತಿ ಚೌಡವ್ವ ಹಂಗಂದ್ರೆ ಏನಂತ ಚೌಡವ್ವ ಅಂದ್ರೆ ಹೆಂಡ ಭೂತ ಅಂತಂದ್ರೆ ಕಂಡ ತಿಳಿತಾ ಚೌಡವ್ವ ತಂದ್ಯಾ ನನ್ ಚೌಡವ್ವನ್ನ
ಕೇಳ್ರಪ್ಪ ಕೇಳ್ರೋ, ನನ್ನ ಸರದಾರ ನನ್ನ ಸೋಸಿ ಬಸವಣ್ಣರು ಮಾತಾಡ್ತಿದ್ರೆ ಬಸಣ್ಣ ಬಸಣ್ಣ ಅಂತ ಗುಪ್ಪಿ ಬಾಯಿ ಪಡ್ಕೊಳ್ಳ ಬರ್ಕಟ್ಟಿಲ್ಲ. ಕೇಳ್ರೋ ಕೇಳ್ರೋ, ಕೆಲ್ಸಕ್ ಬಾರದ ದಟ್ಟ ನನ್ನ ಮಕ್ಕಳ್ರ ಕೇಳ್ರಿ. ನಿನ್ನೆ ಸಂಜೆ ಈ ಕಡೆಗೆ ನನ್ನ ಮಗ ಹೊಂಟ್ನಲ್ಲ. ಹೌದಪ್ಪ, ಒಳ ಕಡೆ ಹೊಂಟ ಹುಡುಗಿ ತವ ಹಂಗು ಹೊಂಟ ಅಂದಿ. ಆ ಹುಡುಗಿನ ಹೊತ್ಕೊಂಡು ಬರ್ದಿದ್ರೆ ನಾ ಉಚ್ಚ ನನ್ನ ಮಗ ಅಲ್ಲ ಅಂತ ಹೊಂಟ. ನನಗೂ ಅನುಮಾನ ಇತ್ತು, ಇವ ನನ್ನ ಮಗನೇನೋ ಸೈ. ಆದ್ರ ಆ ಹುಡುಗಿನ ಹೆಂಗಪ್ಪ ಹೊತ್ಕೊಂಡು ಬರ್ತಾನ ಅಂತ ನಾನೂ ಹೊಂಟೆ. ಮಗ ಮುಂದೆ ನಾ ಹಿಂದೆ, ಮಗ ಮಾಡಕ್ಕೆ ನಾ ನೋಡೋಕೆ ಅಲ್ಲಿ ನೋಡ್ತೀನಿ. ಏಯ್ ಅದೆಲ್ಲ ಗೊತ್ತು ಬಿಡ, ಗೊತ್ತಿದ್ರೆ ಇನ್ನೊಂದ್ ಪಟ ಕೇಳಿದ್ರೆ ನಿಮ್ ಮಗನ್ ಗಂಟ ಹೋಗ್ತದಿಲ್ಲ. ಕೇಳು, ಬೈಗಾಗಿತ್ತು. ಹಡವಲ ದಿಕ್ಕೆಲ್ಲ ಹರೇ ಹ್ಯಾಂಕ್ಸಿನ ತುಟಿ ಹಂಗ ಕೆಂಪಗಾಗೈತಿ. ಜಂಗ್ಲಿತನ ದಡ ದಡ ಅಂತ ಊರೊಳಗ ಬರ್ತಿದವ. ಆಕಾಶದಾಗ ಚುಕ್ಕಿ ಮಿನ ಮಿನ ಅಂತ ಮಕ್ಕಳಂಗ ನಟ್ಟಿದವ. ಅದೆಲ್ಲ ಇಲ್ಲಿ ಹೇಳಪ್ಪ. ಜಗ್ಲಿ ಮ್ಯಾಲ ಕುಂತು ನೋಡ್ತೀನಿ, ಊರ್ದಾಗ ಬರ್ತಾವನೇ ನನ್ನ ಸರದಾರ. ಮಕ್ಕಳ ಹುಡುಗಿ ಆಕಿ ಸೊಂಟಕ ಹೆಂಗ ಕೈ ಹಾಕಿದಾನೆ. ಹೆಂಗದ ಹುಡುಗಿ ತಳ ತಳ ಬೆಳಗಿಟ್ಟ ಗಿಂಡಿ ಹಂಗ ಹೊಲೀತಿದ. ಎಲ್ಲ ಮಗನೇ ಹೊಲೆಯ ರಟ್ಟಿಯಾಗಿ ಚೌಡವ್ವ ಬಂದಂಗಾತು ಅಂತ ನಾ ತಕ ತಕ ಕುಣಿತೀನಿ. ಕುಣಿತಿದ್ರೆ ಆಕಿ ಏನ್ ಮಾಡುದು ಗೊತ್ತಾ? ದಡ ದಡ ಓಡ ಬಂದು ರಟ್ಟಿ ಹಿಡ್ಕಂಡ್ ಕುಣಿಯಾಕಂತಿದ್ಲು. ನನ್ನ ತಲೆ ಗಿರ ಗಿರ ಅನ್ನತಕ್ಕ ನನ್ನ ಮಗ ನಿಂತು ನೋಡಿ ಪಟ್ಟೆಚ್ಚು ಪಡಕಲ ತಂಕ ಕುಳಿದ್ಲು. ಆಮ್ಯಾಕೆ ಕಿವಿತವ ಅಂತಾಳೆ, ಮಾವಯ್ಯ ಮಾವಯ್ಯ ನಿನ್ ಚೌಡವ್ವ. ನಾನಂತೀನಿ ಅಮ್ಮಯ್ಯ ಅಮ್ಮಯ್ಯ ಅಂತ. ಆಮೇಲೆ ತೋ ಆಮೇಲೆ ಹೇಳ ತಂಕ ಮುಚ್ಕೊಂಡಿರ್ಲೆ. ಬಾರವ್ವ ಸತಿ ಒಳಿಕೆ ಅಂದೆ. ನಗ್ತಾಳೆ ನನ್ನ ಸಸಿ, ಬಾಳ ಗೊನಿ ಬಿಟ್ಟಂಗ ಒಳಗ ಬಂದ್ಲು. ಗಂಗಾಳ ಚಂಬು ಗುಡಾಣಿ ಬಾಂಡಿ ಎಲ್ಲ ಮುಟ್ಟತಾಳ, ಮುಟ್ಟಿ ಮುಟ್ಟಿ ನಗ್ತಾಳ. ಆರು ತಿಂಗಳ ಕೂಸಂಗ ಕೋಳಿ ಕುಕ್ಕೆ ತೆಗೆದು ಪತ್ತಿ ಕೈ ಹಾಗಿಟ್ಕೊಂಡು ಮುಸಮುಸ ನಗ್ತಾಳ. ಕಂಬಳಿ ಹೊತ್ಕೊಂಡು ಎಷ್ಟು ಬೆಚ್ಚಗೈತಿ ಅಂತ ಉಳ್ತಾ ಸೊಸಿ ಅಂದ್ರ ಹಿಂಗಿರ್ಬೇಕಪ್ಪ. ಆಗ ಕೆಂಚಿ ಜೊತೆ ಅಡಾಣಿ ಕೆಂಚ ಅವನು ಶರಣ ಅಂದ್ರು ಶರಣಾಗಾನ ಬಸವಣ್ಣವರು ಸುಮ್ಕಿರ್ಲ ಬಸಿಯಾರಿಕೆ ಮೂಡ ಮನೆ ನಿಂಗಿ ಶರಣ ಆಗ್ತಾಳಂತ, ಅಕ್ಕಿ ಮನೆ ಕುಂಟೆ ವಚನ ಆಡ್ತಾಳಂತ, ಇರ್ಬದ್ರಿ ಬಸವಣ್ಣವರಿಂದಲೇ ಹೋಗ್ಬಿಡ್ತಾಳಂತ. ನನ್ನ ಸೊಸಿ ನೋಡ್ರು, ನನ್ನ ಸೊಸಿ ಗಿಣಿ ಹಂಗ ಆಡ್ತಾಳ, ನವಿಲಂಗ ಕುಣೀತಾಳ, ಮಗಿನಂಗ ಮಾತಾಡ್ತಾಳ, ಬ್ಯಾಟಿ ಆಡ್ತಾಳ. ಕಲ್ಲು ಬಿತ್ತು ಬ್ರಾಹ್ಮಣ ಜಾತಿಗೆ. ಅಲೋ ನಿಂಗ ನಿನ್ ಸೊಸಿ ನನ್ ಸೊಸಿ ಇದ್ರು ಒಂದ್ ಗುಂಜಿ ತುಕ ಬಂದಾಳೇನು. ಊರು ಮರವಾದಿ ನೋಡ್ರು ಹೋಲೆಯ ಹಟ್ಟಿಯಾಗೆ ಬ್ರಾಹ್ಮರು ಕಾಲಿಡಕ್ಕಿಲ್ಲ ಬ್ರಾಹ್ಮರು ಗೌಡದ್ರೆ ಹೋಗಿ ಮೈ ತೊಳ್ಕೋತಾರೆ ಅಂತೀನಿ. ಅಕ್ಕನೇರಿ ಮಂತ್ರ ಹೇಳ್ತಾರಪ್ಪ. ಬ್ಯಾಟಿಂದ ಬ್ಯಾಟಿಂದ ಬರ್ತಿದ್ದಾರ ಬಂದ್ರು ಕೆಂಗನ್ ಕೂಡ್ತಿದ್ದಿಂದ ಬರ್ತಿದ್ದಾರೆ ಬಂದ್ರು. ಏ ಹುಚ್ಚ ಯಾರೋ ಬರ್ತಿರೋದು ಹುಸಮ್ಮ ಕೆಂಚ ಬರ್ತದ
ಕೂಲಿ ಹಿಡ್ಕೊಂಡ್ ಬರ್ತಾ ಇದಾರೆ, ತಂತೆ ಹೊಡ್ಕೊಂಡ್ ಬರ್ತಾ ಇದಾರೆ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ರುದ್ರ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ನಮ್ಮ ಬಸವದೇವರು ಅಪ್ಪಣೆ ಕೊಡಿಸಿದ್ದಾರೆ. ನಾವೆಲ್ಲ ಮರಿಬಾರದಂತ ಒಂದು ವಿಷಯ ಅಂದ್ರೆ, ನಾವೆಲ್ಲ ಬಸವನ ಮಕ್ಕಳು, ಶಿವಶರಣರು. ಇವತ್ತು ಸಂಕ್ರಾಂತಿ, ನಾವೆಲ್ಲ ಬಸವ ದೇವರಿಗೆ ಮಾತು ಕೊಟ್ಟಿದ್ದೇವೆ, ಅದಕ್ಕೆ ತಕ್ಕಂತೆ ಮನುಷ್ಯರ ತರ ಶರಣರ ತರ ನಡ್ಕೋಬೇಕು, ನಮ್ಮ ಹಳೆ ಜಾಡು ಬದಲಿಸಿ ಹೊಸ ದಾರಿ ಹಿಡಿಬೇಕು.
ನಮ್ಮನ್ನ ಹರಸೋಕೆ ಅಂತ ನಮ್ಮ ದೊರೆಗಳು ಸಹಿತ ಆಗಮಿಸಿದ್ದಾರೆ ನಮ್ಮ ಬಿಚ್ಚಳ ಮಹಾರಾಜರು. ಅದಕ್ಕಿಂತ ಮುಂಚೆ ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ ರುದ್ರ. ಉಷಾ ಇಲ್ಲಿ ಇದ್ದೀಯ? ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನಿವತ್ತು ನಿಮ್ಮನ್ನು ನೋಡಿ ನನಗೆ ಸಂತೋಷವಾಗಿದೆ. ಇಂದು ಇಲ್ಲಿ ಒಂದು ಬಹುಮುಖ್ಯ ಕಾರ್ಯವಿದೆ, ಅದು ಎಷ್ಟು ಮುಖ್ಯ ಎಂಬುದು ನಿಮಗೆ ಇನ್ನು ಒಂದೆರಡು ಕ್ಷಣದಲ್ಲೇ ಗೊತ್ತಾಗುತ್ತದೆ. ಅದಕ್ಕೆ ಮುಂಚೆ ಎರಡು ಮಾತು. ನನಗೆ ಬಂದ ಸುದ್ದಿಯ ಪ್ರಕಾರ ತಮಗೂ ಗೂಢಾಚಾರರು ಇರುವಂತಿದೆ. ಶರಣರ ಬಗ್ಗೆ ಶರಣರಿಂದ ಗೊತ್ತಾಗುತ್ತದೆ ಪ್ರಭು. ನಾನು ಎಲ್ಲವನ್ನೂ ಕೂಲಂಕುಷವಾಗಿ ಯೋಚಿಸಿದ್ದೇನೆ, ನಮ್ಮ ದೊರೆ ಬಿಜ್ಜಳ ಪ್ರಭುಗಳೊಂದಿಗೆ ಚರ್ಚಿಸಿದ್ದೇನೆ. ನೀವು ಶರಣರಾಗಬೇಕೆಂದು ಎಂದೂ ಒತ್ತಾಯ ಪಡಿಸಿದವನಲ್ಲ ನಾನು, ಅಂದ ಮೇಲೆ ತಮ್ಮ ತಪ್ಪುಗಳನ್ನು ಟೀಕಿಸಲು ಎಂದೂ ಹಿಂಜರಿದವನಲ್ಲ. ಮನಸ್ಸು ಚಂಚಲ, ಅದು ಶರಣತ್ವದಿಂದ ಜಾರುವುದು, ಸಂಗಮನಿಂದ ದೂರ ಸರಿಯುವುದು ಸುಲಭ. ಈ ಬಗೆಯ ಸುಲಭಕ್ಕೆ ನಿಮ್ಮಲ್ಲಿ ಹಲವರು ತುತ್ತಾಗಿದ್ದಾರೆ, ನನಗೆ ಕೊಟ್ಟ ಆಶ್ವಾಸನೆ ಮುರಿದಿದ್ದಾರೆ. ರಾಜ್ಯದಲ್ಲಿ ಶರಣರ ಲಾಂಛನದಲ್ಲಿ ಕೊಲೆ ಸುಲಿಗೆ ವ್ಯಭಿಚಾರ ಅತಿಯಾಗಿದೆ, ಎಲ್ಲೆಲ್ಲೂ ಕಗ್ಗತ್ತಲು ಹಬ್ಬುತ್ತಿದೆ. ಇದು ಬಿಜ್ಜಳರನ್ನೂ ಕಾಡುತ್ತಿರುವ ಸಮಸ್ಯೆ. ನನ್ನಿಂದ ಯಾರಿಗಾದರೂ ಕಿಂಚಿತ್ತು ಅನ್ಯಾಯವಾದರೆ ನಿಮ್ಮ ಅಣ್ಣ ನಾನಲ್ಲ, ನನ್ನ ಆದರ್ಶ ಜೀವಿಗಳು ನೀವಲ್ಲ. ನಾವೆಲ್ಲ ಪರಸ್ಪರರ ಕಣ್ಣು ತಪ್ಪಿಸಿ ತಪ್ಪು ಮಾಡಬಹುದು, ಆದರೆ ನಮ್ಮ ಕಣ್ಣುಗಳಿಂದ ನಮಗೆ ಬಿಡುಗಡೆ ಇಲ್ಲ, ಸಂಗಮನಿಗೆ ಮೋಸ ಮಾಡಲು ಆಗುವುದಿಲ್ಲ. ಉಜ್ಜ, ನೀನಿವತ್ತು ಮನಸ್ಸು ಮಾಡಬೇಕು. ನನ್ನೊಡೆಯ ನಾಡೆ ಸಾಕು. ಈಗಲಾದರೂ ನನ್ನ ಎದುರು ಭಾಷೆ ಕೊಡು. ಸಂಕ್ರಾಂತಿ ನಿನ್ನ ಬದುಕಲ್ಲಿ ಅರ್ಥಪೂರ್ಣವಾಗಲಿ. ರುದ್ರ, ಶರಣ ನಾನಂದಂತೆ ಅನ್ನು. ನಾನು ಉಜ್ಜ, ನಾನು ಉಜ್ಜ, ನಾನು ಇವತ್ತಿನಿಂದ ಹೊಲೆಯನಲ್ಲ, ನಾನು ಇವತ್ತಿನಿಂದ ಹೊಲೆಯನಲ್ಲ. ಇವತ್ತಿನಿಂದ ಸಾಯೋ ತನಕ, ಇವತ್ತಿನಿಂದ ಹೊಯ್ಯ ತನಕ ಬಸವ ದೇವರ ಮಾತು ದಾಟುವುದಿಲ್ಲ. ಬಸವ ದೇವರ ಮಾತು ದಾಟಾಕಿಲ್ಲ, ಮಾತು ದಾಟಾಕಿಲ್ಲ. ನಾ ಶರಣ ನಾ ಭಕ್ತ, ನಾ ಶರಣ ನಾ ಭಕ್ತ. ನಾ ಕೊಲ್ಲಾಕಿಲ್ಲ, ಕುಡಿಯಾಕಿಲ್ಲ, ತಿನ್ನಾಕಿಲ್ಲ, ಕೊಲ್ಲಾಕಿಲ್ಲ. ನಿನ್ನ ಗಂಟ್ಲಿಗೆ ಏನಾಗೈತಿ? ಬಗಳು ಏನು? ಏನು ತಾಯಿ? ಏನು ಈ ಹಿಂಸೆ? ಸಾಕು, ಇದು ವಿಚಿತ್ರ ಹಿಂಸೆ. ಎಂತ ಹಿಂಸೆ? ಕೆಲವರಿಂದ ಕೆಲವು ರೀತಿಯ ಪ್ರಮಾಣ ಮಾತ್ರ ಸಾಧ್ಯ. ಇದು ಗೊತ್ತಾಗದ ನೀನೆಂತ ಶರಣ? ನಿನಗಿದು ತಿಳಿಯಾಗಿಲ್ಲ, ತಪ್ಪಿಗಿರೋ. ಈ ಬಗ್ಗೆ ಭಿನ್ನಾಭಿಪ್ರಾಯ ಇರುವಂತಿದೆ ಬಸವಣ್ಣ. ನೀವು ಮಧ್ಯೆ ಪ್ರವೇಶಿಸದಿದ್ದರೆ ಎಲ್ಲ ಬಗೆಹರಿಸುತ್ತೇನೆ. ಬಗೆಹರಿಸಿ ಪ್ರಭು. ಈಗ ನಾನು ಮಾತಾಡುವುದಕ್ಕಿಂತ ಮುಂಚೆ ಉಷಾದೇವಿಯ ಆ ಪ್ರಮಾಣವನ್ನ ಯಾಕೆ ತೆಗೆದುಕೊಳ್ಳಬಾರದು? ಎಂಬುದೇ ತಗಿಲಿ ಬುದ್ಧಿ. ಮಾತಂದ್ರೆ ಮಾತಪ್ಪ. ಆಣೆ ತೆಗೆದುಕೊಳ್ಳುತ್ತೀಯ ತಾಯಿ?